ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜಗದೀಶ್ ಶೆಟ್ಟರ್ ಅವರೇ, ಈಗ ನಿಮ್ಮ ಭಾಗದವರೇ ಸಿ ಎಸ್ ಶಿವಳ್ಳಿ ಅವರು ಇನ್ನಿಲ್ಲ ಅನ್ನೋ ಸುದ್ದಿ ಇವಾಗ ಗೊತ್ತಾಗಿದೆ ನಮಗೂ ಕೂಡ. ಸೊ ನಿಮ್ಮ ಅವರ ಒಡನಾಟವನ್ನ ನೀವು ಈ ಸಂದರ್ಭದಲ್ಲಿ ಯಾವ ರೀತಿ ನೆನಪು ಮಾಡ್ಕೊಳ್ತೀರಾ ಸರ್? ಶಿವಳ್ಳಿ ಅವರು ಈ ಬದ್ದಾಡ ಹಾರ್ಟ್ ಅಟ್ಯಾಕ್ ಆಗಿ, ಸಿವಿಯರ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಅನ್ನುವಂತ ಸುದ್ದಿ ಬಂತು ನನಗೆ. ಮತ್ತೆ ಇದೀಗ ಬಂತು ಇಲ್ಲ ಅವರು ಮೃತಪಟ್ಟಿದ್ದಾರೆ ಅಂತೇಳಿ ಬಹಳ ಆಘಾತ ತರುವಂತ ಸುದ್ದಿ ಇದೆ. ಬಹುಶಃ ನನಗೆ ನಂಬಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ರಾಜಕಾರಣದಲ್ಲಿದ್ದು ಬಹಳ ಒಂದು ಒಳ್ಳೆ ಗುಣ ಸರಳ ಸಜ್ಜನ ವ್ಯಕ್ತಿ ಆತ, ನಿಜವಾಗಿ ಸರಳ ಸಜ್ಜನ ವ್ಯಕ್ತಿ. ಹೀಗಾಗಿ ಅಂತ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನ, ಒಬ್ಬ ಒಳ್ಳೆಯ ಗೆಳೆಯನನ್ನ ಕಳ್ಕೊಂಡಿಲ್ಲ ಅಂತೇಳಿ ಬಹಳ ಒಂದು ದುಃಖ ಆಗ್ತಾ ಇದೆ ನಿಜವಾಗಿ ಹೇಳ್ಬೇಕಾದ್ರೆ. ಮತ್ತು ಹಿಂದುಳಿದ ವರ್ಗದಿಂದ ಬಂದಂತ ವ್ಯಕ್ತಿ ಮತ್ತು ಜನಸಾಮಾನ್ಯರ ನಾಡಿ ಮಿಡಿತವನ್ನ ಅರ್ಥ ಮಾಡಿಕೊಂಡು ಅವ್ರಿಗೆ ಎಲ್ಲಾ ರೀತಿಯಾದಂತ ಉಪಕಾರ ಮಾಡುವಂತ ಒಂದು ವ್ಯಕ್ತಿತ್ವ ಶಿವಳ್ಳಿಯಲ್ಲಿ ಇತ್ತು. ಇದು ಬಹಳ ಹತ್ತಿರಿಂದ ನೋಡಿದಿನ, ಆತನ ಬಹಳ ಹತ್ತಿರಿಂದ ನೋಡಿದಿನಿ. ಬಹುಶಃ ಬಹಳ ಅಪರೂಪದ ಒಂದು ವ್ಯಕ್ತಿತ್ವ ಅವ್ರದ್ದು. ಇಂಥ ವ್ಯಕ್ತಿ ರಾಜಕಾರಣದಲ್ಲಿ ಇದ್ದು ಇವತ್ತು ಅದು ಎಲ್ಲಿ ಆ ಕುರುಬರ ಒಂದು ಸಮಾಜದಿಂದ ಬಂದಂತವ್ರು ಅಲ್ಲಿ ಕುಂದಗೋಳ ಅಂತ ಕ್ಷೇತ್ರದಲ್ಲಿ ಆರಿಸಿ ಬರುವಂತದ್ದು ಬಹಳ ಅಪರೂಪ. ಹಂತದಲ್ಲಿ ಹಲವಾರು ಸಾರಿ ಅವರು ಇಲೆಕ್ಷನ್ ದಲ್ಲಿ ಗೆದ್ದಿದ್ದಾರೆ. ಮತ್ತು ಈಗ ಇತ್ತೀಚೆಗೆ ಮಾತ್ರ ಅವ್ರು ಮಂತ್ರಿ ಆಗಿದ್ರು, ಬಹಳ ವರ್ಷನೂ ಆಗಿರ್ಲಿಲ್ಲ. ಇತ್ತೀಚೆಗೆ ಅವ್ರು ಮಂತ್ರಿ ಸ್ಥಾನ ತೆಗೆದುಕೊಂಡು ಈ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆದ್ರೆ ಇದು ಅಕಾಲಿಕವಾಗಿ ಅವರು ನಿಧನವಾಗಿದ್ದು ನಮ್ಗೆಲ್ಲ ಬಹಳ ಒಂದು ದೊಡ್ಡ ಶಾಕ್ ಆಗಿದೆ ಅಂತ ಹೇಳಿ ನಾನು ಹೇಳ್ಬಯಸ್ತೇನೆ. ಹೀಗಾಗಿ ಅದರಿಂದ ಬಹಳ ಒಬ್ಬ ಉತ್ತಮ ಧಾರವಾಡ ಜಿಲ್ಲೆಗೆ ಒಬ್ಬ ಉತ್ತಮ ರಾಜಕಾರಣಿಯನ್ನ, ಒಬ್ಬ ಉತ್ತಮ ನಾಯಕನನ್ನು ನಾವು ಕಳ್ಕೊಂಡಿದ್ದೇವೆ. ದೊಡ್ಡ ನಷ್ಟ ಆಗಿದೆ. ಅವರ ಆತ್ಮಕ್ಕೆ ನಾನು ಶಾಂತಿಯನ್ನ ನಾನು ಕೋರ್ತಾ ಇದ್ದೇನೆ. ಮತ್ತು ಅವರ ಅಗಲಿಕೆ ಏನು ಇವತ್ತೇನು ಇದೆ ಆ ಕುಟುಂಬದವ್ರಿಗೆ ಅವರು ದುಃಖದಲ್ಲಿ ಇವತ್ತು ಪಾಲ್ಗೊಂಡು ಮತ್ತು ಅವ್ರಿಗೆ ಧೈರ್ಯ ತುಂಬುವಂತ ಕೆಲಸ ಮತ್ತು ಆ ಧೈರ್ಯ ಕೊಡ್ಲಿ ಅಂತ ಹೇಳಿ ನಾ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಸರ್, ಈಗ ನೀವು ಲಾಸ್ಟ್ ಯಾವಾಗ ಮೀಟ್ ಮಾಡಿದ್ದು, ಮಾತಾಡಿದ್ದು? ಅದನ್ನ ನಿನ್ನೆ ಜಸ್ಟ್ ನಿನ್ನೆ ಅಲ್ಲಿ ಧಾರವಾಡದಲ್ಲಿ ಕಟ್ಟಡ ಕುಸಿತ ಬಿತ್ತಲ್ಲ, ನಿನ್ನೆ ಮಧ್ಯಾಹ್ನ ನಾನು ಅಲ್ಲಿ 12:30 ಅಲ್ಲಿ ಹೋಗಿದ್ದೆ. ಹೌದು, ಅವರು ಪಾಪ ಶಿವಳ್ಳಿ ಅವರು ಇದ್ರಲ್ಲಿ ನನ್ನ ಜೊತೆ ನನ್ ನೋಡಿದ್ರು, ನಮಸ್ಕಾರ ಮಾಡಿದ್ರು, ಹೇಗಿದ್ರಿ ಅಂತ ಕೇಳಿದ್ರು. ನೋಡ್ರಿ ಇದೊಂದು ಬಹಳ ದುರಂತ ಆಗಿದೆ ಅಂತ ಹೇಳಿ ಅವರು ಅಂದ್ರು. ನಾವು ಎಕ್ಸ್ಪ್ರೆಸ್ ಮಾಡಿದ್ವಿ, ಎಲ್ಲಾ ಕಡೆ ಇನ್ಸ್ಪೆಕ್ಷನ್ ಮಾಡಿದ್ವಿ. ನಿನ್ನೆ ನಾನು ನೋಡಿದ್ದೆ, ಬಹಳ ಆಕ್ಟಿವ್ ಆಗಿ ಅಲ್ಲಿ ಬಂದು ನೋಡ್ತಾ ಇದ್ರು ಅವರು, ಅಬ್ಸರ್ವ್ ಮಾಡ್ತಾ ಇದ್ರು ಒಬ್ಬ ಮಂತ್ರಿಯಾಗಿ. ನಿನ್ನೆ ನೋಡಿದ್ದು ಇವತ್ತು ಇಲ್ಲಪ್ಪ ಅಂತಂದ್ರೆ ಎಷ್ಟ್ ಶಾಕ್ ಆಗಿರ್ಬಾರ್ದು ನೋಡಿ. ಒಬ್ಬ ಮನುಷ್ಯ ಇರ್ತಾನೆ ಇವತ್ತು, ನಿನ್ನೆ ಇರ್ತಾನ ಇವತ್ತು ಇಲ್ಲ ಅಂತಂದ್ರೆ ಬಹಳ ಎಲ್ಲಿ ಬೆಡ್ ರಿಡನ್ ಬಹಳ ದಿವಸದಿಂದ ಅನಾರೋಗ್ಯ ಪೀಡಿತರಾಗಿದ್ದು ಅದ್ ಬೇರೆ, ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಇವತ್ತು ಅವರು ತೀರ್ಕೊಂತಾರಂತ ನಮ್ಗೆ ನಂಬಲಿಕ್ಕೆ ಆಗ್ತಾ ಇಲ್ಲ. ಮತ್ತು ಸ್ವಲ್ಪ ಅವ್ರಿಗೆ ನಾ ಹಿಂದೂ ಅಡ್ವೈಸ್ ಮಾಡಿದ್ದೆ, ಸ್ವಲ್ಪ ಆರೋಗ್ಯವನ್ನ ನೀವು ಕಾಪಾಡ, ಹಿಂಗಿನೂ ಹಿಂದೆ ಸಮಸ್ಯೆ ಆಗಿದ್ದು ಆರೋಗ್ಯದ್ದು, ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ತಗೊಳ್ರಿ, ರೆಗ್ಯುಲರ್ ಚೆಕಪ್ ಮಾಡ್ಕೊಂತೀರಿ ಅಂತ ನಾವು ನಮ್ಮ ಸಹೋದರ ಪ್ರದೀಪ್ ಶೆಟ್ಟರು ಹೇಳ್ತಾ ಇದೀವಿ ಪದೇ ಪದೇ. ಆದ್ರೆ ಎಲ್ಲಿ ಒಂದ್ ಕಡೆ ಸ್ವಲ್ಪ ಆರೋಗ್ಯದ ಚೆಕಪ್ ಮತ್ತೊಂದಕ್ಕೆ ನೆಗ್ಲೆಕ್ಟ್ ಆಯ್ತು ಅಂತ ನಂಗೆ ಇಲ್ಲಿ ಅನಿಸ್ತದೆ. ನೆಗ್ಲೆಕ್ಟ್ ನಿಷ್ಕಾಳಜಿ ಮಾಡಿದ್ರು ಅಂದ್ರೆ ಅವ್ರು ಏನು ಆಗುದಿಲ್ಲ ನನಗೆ ಅಂತ ಒಂದು ಆ ರೀತಿಯಾದಂತ ಒಂದು ಸ್ವಭಾವ ಅವ್ರಿಗೆ. ನನ್ಗೇನಾಗ್ತದೆ ನಾನು ಎಲ್ಲ ಆರಾಮ ಇದ್ದೇನೆ ಅನ್ನುವಂತ ಒಂದು ಸ್ವಭಾವ. ಹೀಗಾಗಿ ಅವ್ರು ಎಲ್ಲೇ ಒಂದ್ ಕಡೆ ನೆಗ್ಲೆಕ್ಟ್ ಆಯ್ತು ಅಂದ್ರೆ ನನಗ್ ವೈಯಕ್ತಿಕವಾಗಿ ಅನಿಸ್ತಾ ಇದೆ ಆರೋಗ್ಯ ಕಾಪಾಡ್ಕೊಳ್ಳಲ್ಲಿ. ಹೀಗಾಗಿ ಅದ್ರ ಪರಿಣಾಮ ಇವತ್ತು ಸಡನ್ ಆಗಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಇದು ನಮ್ಮ ನಂಬಲಿಕ್ಕೆ ಆಗ್ತಾ ಇಲ್ಲ, ಬಹಳ ಆಘಾತಕಾರಿ ಆದಂತ ಒಂದು ಸುದ್ದಿ ಅಂತ ನಾವು ತಿಳ್ಕೊಂಡಿದ್ದೀವಿ. ಅಂದ್ರೆ ಏನ್ ಹಾರ್ಟ್ ಪ್ರಾಬ್ಲಮ್ ಏನೋ ಇತ್ತು ಅಂತ ನಾವು ಕೇಳ್ಪಟ್ವಿ. ಪದೇ ಪದೇ ಬೆಂಗಳೂರಿಗೂ ಬಂದು ಟ್ರೀಟ್ಮೆಂಟ್ ಅನ್ನು ಪಡ್ಕೊಳ್ತಿದ್ದಂತೆ. ಒಂದ್ಸಲ ಅವ್ರಿಗೆ ಇದು ಬೆಂಗಳೂರಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ರು, ಮತ್ತ ಈಗ ಅದು ಸ್ವಲ್ಪ ಅದನ್ನ ರೆಗ್ಯುಲರ್ ಆಗಿ ಸ್ವಲ್ಪ ಹೆಲ್ತ್ ಚೆಕಪ್ ಮೇಂಟೈನ್ ಮಾಡ್ಕೊಂಡು ಹೋಗಿದ್ರು ಒಳ್ಳೇದಾಗ್ತಿತ್ತು ಅಂತ ನನ್ಗೆ, ಇದೇನ್ ತೊಂದರೆ ಆಗ್ತದಿಲ್ಲ. ಅವ್ರ ಯಾಕೋ ಒಂದ್ ಕಡೆ ನಿರ್ಲಕ್ಷ್ಯ ಮಾಡ್ಕೊಂಡ್ರು ಅಂತ ನನಗೆ ಅನಿಸ್ತಾ ಇದೆ. ನಿಮಗೆ ಗೊತ್ತಿರಂಗೆ ಸುಮಾರು ಎಷ್ಟು ವರ್ಷಗಳಿಂದ ಈ ರೀತಿ ಅನಾರೋಗ್ಯ ಸಮಸ್ಯೆ ಅವ್ರನ್ನ ಕಾಡ್ತಾ ಇತ್ತು, ಅದೇನಾದ್ರೂ ಇತ್ತೀಚಿನ ವರ್ಷಗಳಲ್ಲಿ ಬಹಳ ಮೊದ್ಲಿಂದ ಬಹಳ ಹೆಲ್ದಿ ಇದ್ರು ಅವರು, ಇತ್ತೀಚೆಗೆ ಒಂದ್ 2 ವರ್ಷದಿಂದ ಅವರು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿದೆ ಅಂತ ತಿಳ್ಕೊಂಡಿದ್ದೆ ನಾನು. ಬಹಳ ವರ್ಷದಿಂದ ಏನಿಲ್ಲ ರೆಗ್ಯುಲರ್ ಆಗಿ. ಅಂದ್ರೆ ಅವ್ರು ನಡೆದು ಬಂದ ಹಾದಿ ಬಗ್ಗೆ ಅಂದ್ರೆ ಈಗ ಅದೇ ಭಾಗದಲ್ಲಿ ಬಂಗಾರಪ್ಪ ಶಿಷ್ಯರಾಗಿ ಕೆಲಸ ಮಾಡಿದ್ರು, ರಾಜಸ್ಥಾನಕ್ಕೆ ಬಂದ್ರು, ಆ ಬಂಗಾರಪ್ಪ ಪಾರ್ಟಿಯಿಂದ ನಿಂತಿದ್ರು, ಆಮೇಲೆ ಮತ್ತೆ ಕಾಂಗ್ರೆಸ್ ಅಲ್ಲೇ ಇದ್ರು, ಬಹಳ ವರ್ಷದಿಂದ ಕಾಂಗ್ರೆಸ್ ಅಲ್ಲೇ ಇದ್ದಾರೆ, ಕಾಂಗ್ರೆಸ್ ಅಲ್ಲಿ ನಿಷ್ಠಾವಂತ ಕಾರ್ಯಕರ್ತರ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಒಂದು ಪ್ರಭಾವಿ ನಾಯಕರಾಗಿ ಬೆಳೆದಿದ್ರು, ಹಿಂದುಳ ವರ್ಗದ ಪ್ರಭಾವಿ ನಾಯಕರಾಗಿ ಅವರು ಬೆಳವಣಿಗೆ ಆಗಿದ್ರು. ಅದ್ರ ಸಲುವಾಗಿನೇ ಅವ್ರಿಗೆ ಒಂದು ಮಂತ್ರಿ ಸ್ಥಾನವೂ ಸಿಕ್ಕಿತ್ತು. ನಾವೆಲ್ಲ ಖುಷಿ ಪಟ್ಟಿದ್ವಿ ನಮ್ ಧಾರವಾಡ ಜಿಲ್ಲೆ. ಯಾಕಂದ್ರೆ ಧಾರವಾಡ ಜಿಲ್ಲೆಗೆ ಖಾಲಿ ಇತ್ತು, ಯಾರೋ ಬೇರೆ ಹೊರಗಿನವ್ರು ಉಸ್ತುವಾರಿ ಮಂತ್ರಿ ಇದ್ರು, ಧಾರವಾಡ ಜಿಲ್ಲೆಯವ್ರಿಗೆ ಯಾರು ಆಗಿಲ್ಲ ಅನ್ನುವಂತದಿತ್ತು. ನೀವಾದ್ರೂ ಆಗ್ರಿಪ ಅಂತ ಅವ್ರಿಗೆ ಹಗಲಲ್ಲಿ ಚಾಸ್ತಿ ಮಾಡ್ತಿದ್ವಿ ನಾವು. ಶಿವಳ್ಳಿ ನೀವಾದ್ರೂ ಮಂತ್ರಿ ಆಗಿ ಬರೀಪ, ನಿಮ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗ್ಲಿ ಒಳ್ಳೇದಾಗ್ಲಿ ಅಂತಿದ್ವಿ ನಾವು. ಆಗಿದ್ರು, ಆದ್ರೆ ಅದು ಬಹಳ ದಿವಸ ಉಳಿಲಿಲ್ಲ. ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ
ಅವ್ರಿನ್ನು ಜವಾಬ್ದಾರಿ ತಗೊಂಡಿರ್ಲಿಲ್ಲ, ಅರವಿಂದ್ ದೇಶಪಾಂಡೆ ಇದ್ರು. ಇಲ್ಲ ಇನ್ನ ಸ್ವಲ್ಪ ದಿವಸದಲ್ಲಿ ಈಗ ಇತ್ತೀಚೆಗೆ ನಾ ಮಂತ್ರಿ ಆಗಿದ್ದೇನೆ, ಅವರು ಮುಖ್ಯಮಂತ್ರಿಗಳು ಇನ್ನ ಅದನ್ನ ಚೇಂಜ್ ಮಾಡ್ತಾರೆ, ಸ್ವಲ್ಪ ದಿವಸದಲ್ಲಿ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗ್ತೀನಿ ಅನ್ನುವಂತದ್ದು ಅವ್ರಲ್ಲಿ ತಲೆಯಾಗಿ ಇತ್ತು. ಆ ರೀತಿ ಅಂತ ಮತ್ತು ಬಹಳ ಮುಗ್ಧ ಇನೋಷೆಂಟ್ ಒಂದು ಗ್ರಾಮೀಣ ಭಾಗದಿಂದ ಬಂದಂತ ವ್ಯಕ್ತಿ, ಮತ್ತು ಆ ಮುಗ್ಧತೆ ಮತ್ತು ಇನೋಷೆನ್ಸ್ ಏನಿತ್ತಲ್ಲ ಅದ್ರ ಬಗ್ಗೆ ಏನೋ ಅವ್ರು ಹೆಸಿಟೇಟ್ ಮಾಡ್ತಿರ್ಲಿಲ್ಲ, ಹೌದಪ್ಪ ನಮ್ಗೆ ಇದು ಗುರ್ತಿಲ್ಲ, ನಂಗೆ ನಾಲೆಜ್ ಇಲ್ಲ ಇದ್ರ ಬಗ್ಗೆ, ಅದಕ್ಕೆ ಅದೇನ್ ತಪ್ಪಿದೆ ನನ್ಗೆ ನಾಲೆಜ್ ಇಲ್ಲ ಅಂತ ಅಡ್ಮಿಟ್ ಮಾಡ್ಕೊಂತಿದ್ರು. ನಾನೆಲ್ಲರೂ ನನ್ಗೆಲ್ಲ ಗುರ್ತಿದೆ, ನನ್ಗೆಲ್ಲ ಜ್ಞಾನ ಇದೆ ಅನ್ನುವಂಥದ್ದು ಎಂದೂ ಅವ್ರು ಎಕ್ಸ್ಪ್ರೆಸ್ ಮಾಡ್ತಾ ಇರಲಿಲ್ಲ. ಆ ರೀತಿ ಅಂತ ವ್ಯಕ್ತಿತ್ವ. ಈ ಕೆಲವೊಂದ್ಸತಿ ರಾಜಕಾರಣಿಗಳು ಜನಪ್ರತಿನಿಧಿಗಳು ಅಂತ ಅಂದ ತಕ್ಷಣ ಬಹುಶಃ ಈಗ ಅವರ ಹೆಲ್ತ್ ಅನ್ನ ತುಂಬಾ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ, ಅಂದ್ರೆ ಜನಸೇವೆ ಫಸ್ಟ್ ಮಾಡ್ಬೇಕು. ಈಗ ಮಿನಿಸ್ಟರ್ ಆದ್ರಂತೂ ಈಗ ಮನೆ ಹತ್ರ ಬೆಳಿಗ್ಗೆಯಿಂದಾನು ಕೂಡ ಜನ ಬರೋಕ್ ಶುರು ಮಾಡ್ಬಿಡ್ತಾರೆ, ಬಹುಶಃ ಆ ಒಂದು ಕಾರಣದಿಂದಲೇ ಹೆಲ್ತ್ ಏನಾದ್ರು ನೆಗ್ಲಿಜಿಯನ್ಸಿ. ನಾನು ತಿಳ್ಕೊಂಡಿದ್ದು ಯಾಕಂದ್ರೆ ಅವರು ಜನರ ಒಡನಾಟ ಮತ್ತೊಂದು ಯಾವಾಗಲೂ ನಿರಂತರವಾಗಿರುವಂತದ್ದು, ಮತ್ತು ಸರಿಯಾದಂತ ಸಮಯ ಊಟ ತಿಂಡಿ ಅದು ಮಾಡ್ಲಾರ್ದನೆ ಬಹಳ ರಾತ್ರಿ ಹೊತ್ತಿನವರೆಗೂ ಜನರ ಜೊತೆ ಸಂಪರ್ಕ ಇರುವುದು, ಇದೆಲ್ಲ ನೋಡಿದಾಗ ಸ್ವಲ್ಪ ಅವರಲ್ಲೇ ಹೆಲ್ತ್ ನೆಗ್ಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ನನಗೆ ಅನಿಸುತ್ತೆ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಜಗದೀಶ್ ಶೆಟ್ಟರ್ ಅವರೇ ಮಾತಾಡಿದ್ದಕ್ಕೆ ನಮ್ಮ ಜೊತೆಗೆ. ಸೊ